ಏತದ ಕೈಚಳಕದಿಂದ ಅಚ್ಚರಿಪಡಿಸುವ ಮೋಡಿಗಾರ ಊರ ಕಾಯೋ ಗ್ರಾಮ ದೇವತೆಯ ವಿಶಿಷ್ಟ ಮೆರವಣಿಗೆ ಜನರ ಮಧ್ಯದಲ್ಲಿ ಪರಾಕ್ರಮ ಮೆರೆಯೋ ಕಳ್ಳಬೇಡನ ವೇಷಧಾರಿ ಹೀಗೆ ಹಲವು ವಿಶಿಷ್ಟ ಆಚರಣೆಗಳು ಈ ಜಾತ್ರೆಯ ವಿಶೇಷ ಎಲ್ಲಿ ಅಂತೀರ ಈ ಸ್ಟೋರಿ ನೋಡಿ ವಿಶಿಷ್ಟ ಆಚರಣೆಗಳ ಮೂಲಕ ಉತ್ತರ ಕರ್ನಾಟಕದಲ್ಲಿಯೇ ಪ್ರಸಿದ್ಧಿ ಪಡೆದಿರುವ ಜಾತ್ರೆ ಅಂದ್ರೆ ಅದು ಬಸವನ ಬಾಗೇವಾಡಿ ತಾಲೂಕಿನ ನರಸಲಗಿ ಗ್ರಾಮದ ಗೌರಿಶಂಕರ ಜಾತ್ರೆ ಪ್ರತಿ ವರ್ಷ ಸಾಂಪ್ರದಾಯಿಕವಾಗಿ ಗೌರಿಶಂಕರ ಜಾತ್ರೆಯು ಈ ಗ್ರಾಮದಲ್ಲಿ 5 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಜರುಗುತ್ತದೆ ಪ್ರತಿದಿನವೂ ಗೌರಿಶಂಕರನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಕೊನೆಯ ದಿನ ವಿಜೃಂಭಣೆಯಿಂದ ಜಾತ್ರೆ ಜರುಗುತ್ತದೆ ಈ ಜಾತ್ರೆಯು ಹಲವು ವಿಶೇಷತೆಗಳನ್ನು ಒಳಗೊಂಡಿರುತ್ತದೆ ಅದರಲ್ಲೂ ಪ್ರಮುಖವೆಂದರೆ ಮೋಡಿಕಾರನ ಆಟ ಈ ಮೋಡಿಕಾರನ ಆಟವು ಜಾತ್ರೆಗೆ ಬಂದ ಭಕ್ತರನ್ನು ಅಚ್ಚರಿಗೊಳಪಡಿಸುತ್ತದೆ ಇದರಲ್ಲಿ ಹಲವು ಪ್ರಕಾರಗಳನ್ನು ಹೊಂದಿದೆ ಜೀವಂತ ವ್ಯಕ್ತಿಯ ಶವ ತನ್ನಿಂದ ತಾನೇ ಎತ್ತರಕ್ಕೆ ಮೇಲೇಳುವುದು ಚರಕ ತಿರುಗಿಸಿ ಚೇಳು ಬರಿಸುವುದು ಕತ್ತಿನ ಬಿಂದಿಗೆ ಹಿಡಿಯುವುದು ಸೇರಿದಂತೆ ಇಂದಿನ ವಿಜ್ಞಾನಕ್ಕೂ ಸವಾಲೆನಿಸುವಂತ ರೋಚಕತೆ ದೃಶ್ಯಗಳು ಈ ಜಾತ್ರೆಯಲ್ಲಿ ಕಾಣಸಿಗುತ್ತವೆ ಇದು 5 ದಿನಗಳ ಕಾಲ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂತ ಒಂದು ಸಂಗತಿ ಇದಕ್ಕೆ ತನ್ನದೇ ಆಗಿರತಕ್ಕಂತ ಇತಿಹಾಸವನ್ನು ಹೊಂದಿರತಕ್ಕಂತ ನಮ್ಮೂರಿನ ಗೌರಿ ಜಾತ್ರೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಹೊಂದಿರತಕ್ಕಂತ ಮತ್ತು ಇದು ಎಲ್ಲ ಕಡೆ ಸಿಗದೇ ಇರತಕ್ಕಂತ ಒಂದು ಹಿಂದಿನ ಒಂದು ಕಲೆ ಅದು ಮೋಡಕಾರಾಟ ಆ ಮೋಡಕಾರಾಟವನ್ನು ಕೂಡ ನಮ್ಮ ನರ್ಸರಿ ಗ್ರಾಮದಲ್ಲಿ ಸುಮಾರು ರಾಮಚಂದ್ರ ಮುತ್ಯ ತಿರುಗುಳ ಅಂತ ಇದ್ದ ನಾವು ಕೂಡ ಅವನು ನೋಡಿದ್ದೇವೆ ಅವನಿಂದ ಮುಂದುವರಿಸಿಕೊಂಡು ಬಂದಿರತಕ್ಕಂತದ್ದು ಇವತ್ತಿನ ಕೂಡ ಅದು ಜನಪ್ರಿಯತೆಯನ್ನು ಪಡೆದು ಇವತ್ತು ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಲ್ಲಿ ಕೂಡ ಇವತ್ತು ಪ್ರದರ್ಶನ ಮಾಡಿ ಬಂದಿರತಕ್ಕಂತದ್ದು ಅಂತ ಒಂದು ಇತಿಹಾಸ ಪ್ರಸಿದ್ಧವಾಗಿರತಕ್ಕಂತ ನರಸರಿ ಗ್ರಾಮದಲ್ಲಿ ಗೌರಿಶಂಕರ ಜಾತ್ರೆ ಇವತ್ತು 5ನೇ ದಿವಸ ಬೆಳಗ್ಗೆಯಿಂದ ಆ ಮೋಡಕಾರಾಟ ನಡೆಯತಾ ಇದೆ ಹಾಗೆ ಆ ಸಂದರ್ಭದಲ್ಲಿ ಕೆಲವು ಬೇರೆ ಕಡೆಯಿಂದ ಬರತಕ್ಕಂತ ಮೋಡಕಾರರ ವಿಚಾರವನ್ನು ಇಟ್ಟುಕೊಂಡು ಮೊದಲ ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಯ ಇವತ್ತು ಎಸ್ಪಿ ಆಫೀಸ್ ಮುಂದನೂ ಕೂಡ ಕೆಲವು ಸಲ ಈ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಪೊಲೀಸ್ ಇಲಾಖೆನೂ ಕೂಡ ಇವರು ಗುಂಡು ಹಾರಿಸುವಂತದ್ದಾಗಿರಲಿ ಇವರು ಬೆಂಕಿ ಹಚ್ಚುವಂತದ್ದಾಗಿರಲಿ ಇವರು ಕೆಲವೊಂದು ಇವರು ಬೇಂತಪ್ಪಲ ಒಗೆಯುವುದರಿಂದ ಇವತ್ತು ಗಿಡಗಳಲ್ಲಿ ಹೋಗಿ ಹೆಣ್ಣು ಮಕ್ಕಳು ಕೂಡುವಂತದ್ದಾಗಲಿ ಅಲ್ಲಿ ಅಪೋಸಿಟ್ ಇರತಕ್ಕಂಥವರು ಈ ರೀತಿಯಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಇವತ್ತಿನ ದಿವಸ ಅದೊಂದು ಯಶಸ್ವಿ ಆಗಿರತಕ್ಕಂಥದ್ದು ಅಷ್ಟೇ ಅಲ್ಲ ದ್ಯಾಮವ್ವನ ಸೋಂಗು ಎಚ್ಚರದಾಸನ ಸೋಂಗು ಹಾಗೂ ಕಳ್ಳಬೇಡರ ಸೋಂಗು ಜನಮನ ಸೆಳೆಯುತ್ತವೆ ಈ ಕಳ್ಳಬೇಡರ ಸೋಂಗು ಎನ್ನುವುದು ಕ್ರಾಂತಿಕಾರಿ ಸಿಂಧೂರ ಲಕ್ಷ್ಮಣನ ಪರಾಕ್ರಮವನ್ನು ಸಾರುವಂತಹದ್ದಾಗಿದೆ ಎಂದು ಹೇಳಲಾಗುತ್ತೆ ಸಾಂಪ್ರದಾಯಿಕ ಜಾತ್ರೆಯು ಗ್ರಾಮದ ಪ್ರಮುಖರಾದ ಈರಪ್ಪಗೌಡ ಪೊಲೀಸ್ ಪಾಟೀಲ್ ಅವರ ಮನೆಯಿಂದ ನೆರವೇರುವುದು ವಾಡಿಕೆ ದ್ಯಾಮವ್ವನ ಸೋಗ ದ್ಯಾಮವ್ವನ ಸೋಗ ಅಂದ್ರೆ ದೇವಿಯನ್ನು ಊರು ಹೊರಗಿನಿಂದ ಊರೊಳಗೆ ಕರ್ಕೊಂಡ್ಬರುವುದು ಇದು ಆದ ನಂತರ ಈಗ ಕಳ್ಳಬೇಡನ ಸೋಗ ಈ ಪ್ರಕಾರವಾಗಿ 3 ಸೋಗಗಳ ಕಾರ್ಯಕ್ರಮವನ್ನು ನಾವು ನಡೀತಾ ಬಂದಿವೆ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಎಲ್ಲರೂ ಕೂಡಿ ನಮ್ಮ ಜಾತ್ರಾ ಕಮಿಟಿಯವರಾಗಲಿ ಎಲ್ಲರೂ ಒಟ್ಟು ಊರ ಸಮಸ್ತ ಗ್ರಾಮಸ್ಥರು ಕೂಡಿ ಜಾತ್ರಾ ಮಾಡುವುದೊಂದು ನಮ್ಮ ಸಂಪ್ರದಾಯ ನಂತರ ಸಾಯಂಕಾಲ ಗೌರಿ ಶಿವ ಗಂಗೆ ಹಾಗೂ ನಂದಿ ಮೂರ್ತಿಗಳನ್ನು ಮೆರವಣಿಗೆ ಮೂಲಕ ಗ್ರಾಮದ ತೀರ್ಥಬಾವಿಯಲ್ಲಿ ವಿಸರ್ಜಿಸುವುದು ಪರಂಪರೆ ಹೀಗೆ ಈ ಎಲ್ಲ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ನಾಡಿನ ಜನತೆಗೆ ಉಳಿತಾಗುತ್ತದೆ ಎಂಬುದು ಇಲ್ಲಿಯ ಭಕ್ತರ ಪ್ರಬಲ ನಂಬಿಕೆ ಇನ್ನು ಈ ಜಾತ್ರೆಗೆ ಸುತ್ತಮುತ್ತಲಿನ ತಾಲೂಕು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಭಕ್ತರು ಭಾಗವಹಿಸಿ ಭಕ್ತಿ ಪರಾಕಾಷ್ಠೆ ಮೆರೆಯುತ್ತಾರೆ